ನನ್ನ ಮನಸ್ಸು ಹೇಳದ್ ಕೇಳಿ ನೀನ್ ಹಿಂದೆ ಬಂದೆ ಕಣೆ, ಅವಾಗಲೇ ನನ್ನ ಬುದ್ಧಿ ಹೇಳದ್ ಕೇಳಿದ್ರೆ ನೀನ್ ಪಕ್ಕನೆ ಬರ್ತಿದ್ದಿಲ್ಲ. ಇಡ ಫೋನ್. ಏನ್ ಮನ್ಗಟ್ಟು ಬದುಕಾತ್ರಿ ನಮ್ದು? ಆ ಮನ್ಸ್ ಹೇಳದ್ ಬುದ್ಧಿ ಕೇಳ್ತಾ ಇಲ್ಲ, ಬುದ್ಧಿ ಹೇಳದ್ ಮನ್ಸ್ ಕೇಳ್ತಾ ಇಲ್ಲ. ಬಟ್ ಆದ್ರೆ ಇವೆರಡಕ್ ನಡುವೆ ಸಿಗಕಂಡ್ ನಾವು ಈ ಮಿಷಿನ್ ತರನೇ ನಮ್ಮ ಬಾಡಿ ನಿಂತು ಬಿಟ್ಟಿದ್ರೆ ಬೇಕಾದಾಗ ಹಾಕೊಂಡು ಬೇಡನಾದ ಕಿತ್ತು ಬಿಸಾಕ್ ಹೋಯ್ತಾನೆ ಇರ್ಬೋದು. ಏನ್ ಮಾಡೋದು, ನಮ್ ಗ್ರಾಚಾರ. ಏನದು, ಏನ್ ನಿಜವಾಗ್ಲೂ ಹೊರಗೆ ಬಂದ್ಬಿಟ್ಟಿದಾವೆ? ವಿಎಫ್ಎಸ್ಗೆಲ್ಲ ಬಜೆಟ್ ಇಲ್ಲ ಅಂತ ಹೇಳಿದ್ರಲ್ಲ. ಏನ್ ಇಬ್ರು ಒಂದೇ ಡಿಸಿಷನ್ ತಗೊಳ್ಳಲ್ಲ? ಏನ್ ಯಾವಾಗಲೂ ನಿಯರ್ ಆಪೋಸಿಟ್ ಡಿಸಿಷನ್ ಅಂತೀರಿ? ಏನೋ ವಿಎಫ್ಎಕ್ಸ್ ಆಗಿರೋದು ಸುಮ್ಮನೆ ಇದ್ದೀನಿ, ಇಲ್ಲಾಂದ್ರೆ ನನ್ನ ಮಕ್ಕಳ ಸಾಯ ಹೊಡೆದು ಬಿಡ್ತಿದ್ದೆ. ಏನೇನು ಇಷ್ಟಕ್ಕೆ ಇಷ್ಟು ಟೆನ್ಷನ್ ಹಾಕಣ? ಇವ್ರು ನಿಂಗೆ ಬಿಟ್ರೆ ನಮ್ಮ ನಾವು ಕಂಟ್ರೋಲ್ ಇಟ್ಕೊಂಡ್ಬಿಡ್ತಾನೆ ಅಷ್ಟೇ. ಆ ಥರ ಮಾತ್ರ ಬಿಡಬಾರ್ದು, ಅಲ್ಲಿ ನಾವು ಅವ್ನ ಕಂಟ್ರೋಲ್ ಅಲ್ಲಿ ಇರಬಾರ್ದು. ಯಾವಾಗ್ಲೂ ಅವನೇ ನಮ್ಮ ಕಂಟ್ರೋಲ್ ಅಲ್ಲಿ ಇರ್ಬೇಕು. ಬಾ ಹೋಗೋಣ. ನಾನೇ ನಿನ್ ಆಟು, ನಾನೇ ನಿನ್ ಮೈಂಡ್. ಏನ್ರಲ್ಲಿ ಹೇಳ್ತಿದ್ದೀರಿ? ಓನ್ಲಿ ನೀನ್ ಎಲ್ಲೋದ್ರೂ ಬಂದೇ ಬರ್ತೀವಿ ನಿನ್ ಜೊತೆಗೆ, ನಮ್ಮನ್ ಬಿಟ್ಟು ಎಲ್ಲೂ ಹೋಗಕ್ಕಾಗಲ್ಲ. ಏನು ಮೊದ್ಲು ಹಾಯ್ ಅಂತ ಮೆಸೇಜ್ ಕಳ್ಸಣ. ಹಾಯ್ ಲೇ, ಅವಳು ಹಾಯ್ ಅಂತ ಮೆಸೇಜ್ ಕಳ್ಸಿದ್ಲೇ. ಇನ್ನೇನಕ್ಕೆ ವೇಟಿಂಗ್? ಐ ಲವ್ ಯು ಅಂತ ಹೇಳತ್ತಾನೆ. ಯಾಕ ಬ್ಲಾಕ್ ಮಾಡಕ? ಬೇಗ ರಿಪ್ಲೈ ಮಾಡಲೆ, ನೀನು ಇಂಗ್ಲಿಷ್ ಬರಲ್ಲ ಅಂತ ಕಂಗಿದ್ದಾಳು. ಏನಂತ ಮೆಸೇಜ್ ಕಳ್ಸಣ? ಉಂಡ್ರ ತಿಂದ್ರ ಏನಾರ ಕಳ್ಸ? ಊಟ ಮಾಡಿದ್ರ, ತಿಂಡಿ ಮಾಡಿದ್ರ, ನಿದ್ದೆ ಮಾಡಿದ್ರ? ಎಲ್ಲವನು ಅವ್ರ ಕ್ರಶ್ ಜೊತೆ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾರೆ. ಇವನೇ ಮೆಸೇಜ್ ರೆಸ್ಪೆಕ್ಟ್ ಕೊಡ್ಬಂತಾರೆ. ಏನ್ ಇಷ್ಟೊತ್ತಾದ್ರೂ ಮೆಸೇಜ್ ರಿಪ್ಲೈ ಬರ್ತಿಲ್ಲ ಗೊತ್ತಾಯ್ತಾ? ನೀನಂದ್ರೆ ಅವಳಿಗೆ ಇಷ್ಟನೇ ಇಲ್ಲ, ಬಿಟ್ಬಿಡು. ನೀನಂದ್ರೆ ಅವಳಿಗೆ ಇಷ್ಟ, ಬಿಡಬೇಡ. ನಿಮ್ಮಿಬ್ರು ಮಾತು ಕೇಳ್ಬಿಟ್ರೆ ನಾನೊಂದತಿ ಆಗದ್ ಕನ್ಫರ್ಮ್. ನಿಮ್ ಹುಡುಗಿ ಮೆಸೇಜ್ ಮಾಡಿದಾಳ ನೋಡು. ಏನಂತ ಮಾಡ್ಯಾಳ? ಸಾರಿ ಕಣೋ, ಮಹನಿಯಿಂದ ಆನ್ಲೈನ್ ಬರಕ್ಕಾಗ್ಲಿಲ್ಲ, ಸೊ ಅದಕ್ಕೆ ನಿನ್ ಮೆಸೇಜ್ಗೆ ರಿಪ್ಲೈ ಮಾಡಕ್ಕಾಗ್ಲಿಲ್ಲ. ನೈಟ್ 2 ಗಂಟೆವರೆಗೆ ಆನ್ಲೈನ್ ಇಲ್ಲ. ಅವೆಲ್ಲ ಹಂಗೆ ನೋ ಪ್ರಾಬ್ಲಮ್ ಅಂತ ಹೇಳು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಲೇ, ಅವಳೇದೋ ಜೋಕ್ ಹೇಳ್ತಾಳಂತಲೆ. ಸರಿ ಸರಿ ಕೇಳ, ಯಾವುದೋ ದೊಡ್ಡ ಜೋಕ್ ಹೇಳ್ತಾಳೆ ಅಂತ ಅನ್ಸುತ್ತೆ. ನೋಡೋಣ. ಪ್ರಪಂಚದಲ್ಲೇ ಫಸ್ಟ್ ಟೈಮ್ ಕಣ್ಣಿನ ಆಪರೇಷನ್ ಆಗಿ ಡೆಲ್ಲಿ ಅಂತ ಕೇಳ್ಬಿಡ್ತಾನು. ಸರಿ ನೀನೇ ಹೇಳು. ಐ ಥಿಂಕ್ ಇಟ್ಸ್ ಎ ಸೈಂಟಿಫಿಕ್ ಜೋಕ್. ಪ್ರಪಂಚದಲ್ಲೇ ಫಸ್ಟ್ ಟೈಮ್ ಕಣ್ಣಿನ ಆಪರೇಷನ್ ಆಗಿದ್ದು ಕಣ್ಣಲ್ಲಿ. ಈ ಹುಡುಗಿಯರ್ ಏನಂದ್ರು ಹ್ಞೂ ಅನ್ಕೊಂಡ್ ಹೋಗ್ಬೋದು, ಇಲ್ಲಾಂದ್ರೆ ಹಿಂಗೆ ಬ್ಲಾಕ್ ಮಾಡ್ಬಿಡ್ತಾರ. ಸರಿ ಸರಿ ಬಿಡ, ನೋಡ್ಕೊಳ್ಳೋಣ. ಏ ಮಚ್ಚ ಬರಕತ್ತಣ. ಹಾಯ್ ಮಚ್ಚ. ಏನ್ ಮಚ್ಚ, ತುಂಬಾ ಬೇಜಾರಾಗ್ಬಿಟ್ಟಿದ್ಯಾ? ತುಂಬಾ ವೀಕ್ ಬೇರೆ ಆಗ್ಬಿಟ್ಟಿದ್ಯಾ? ಇಲ್ಲ ಮಚ್ಚ, ಲೈಫ್ ಫುಲ್ ಪ್ರಾಬ್ಲಮ್. ನನ್ನ ಹುಡುಗಿ ನನ್ನ ನಂಬರ್ ಬ್ಲಾಕ್ ಮಾಡ್ಬಿಟ್ಲು. ಸರಿಯಾಗಿ ಊಟ ಮಾಡೋಕ್ಕಾಗ್ತಿಲ್ಲ, ನಿದ್ದೆ ಮಾಡೋಕ್ಕಾಗ್ತಿಲ್ಲ.
ಮನುಷ್ಯ ಅಂದ್ರೆ ಇವನು ಇವನು ಇದನಲ್ಲ ಲೈಫ್ನಲ್ಲಿ ಏನೇ ಪ್ರಾಬ್ಲಮ್ ಬಂದ್ರು ದನ ತಿಂದಂಗೆ ತಿಂತಾನೆ ಹಗ್ಲು ಮಲಗ್ತಾನೆ ನೈಟು ಮಲಗ್ತಾನೆ ಸರಿ ಸರಿ ಮಚ್ಚ ನೀನು ಹೋಗಿ ಆಮೇಲೆ ಮಿಟ್ ಮಾಡೋದು ನಾವಷ್ಟೇ ನೆಂಗಿರೋದು ಬಿರಿಯಾನಿ ಬಿರಿಯಾನಿನೇ ಬಿಡಪ್ಪ ಏನು ಟೇಸ್ಟ್ ಸರಿ ಮಲ್ಗಣ ನನಗೆ ಯಾಕೆ ನಿದ್ದೆನೇ ಬರ್ತಿಲ್ಲ ನಾನು ಚೆನ್ನಾಗಿದ್ದೀನಿ ಏ ಗಾಬರಿ ಗಾಬರಿ ಆಗಬೇಡ ಮಧ್ಯಾಹ್ನನೇ ಮಲೆ ಬಿಟ್ಟಿ ಸರಿ ಮಲ್ಗೋವರೆಗೂ ಸಾಂಗ್ ಆದರೂ ಕೇಳೋಣ ಹಂಗೆ ಈ ರೇಂಜಿಗೆ ಅಳ್ತಿದ್ದಾನ ಏನ್ಲಿ ಹೇಳ್ತಿದ್ದಿ ಅಳ್ತಿದ್ದೀನಾ ಸರಿ ಸರಿ ಕಣ್ಣೀರ ಅಷ್ಟ ಕಣ್ಣೀರ ಏನ್ರಲ್ಲಿ ಹೇಳ್ತಿದ್ದೀರಿ ಏನ್ಲೇ ಕಣ್ಣ ನೀರು ಬರ್ತೈತಿ ಲೇ ರಾತ್ರಿ ಲವ್ ಫೇಲರ್ಸ್ ಅಂತ ಕೇಳಿದ್ರೆ ಹಿಂಗೆಲ್ಲ ಆಗೋದು ಸರಿ ನೈಟ್ ಹತ್ತು ಹಳೆ ಥರ ನೆನ್ಸಿ ಅಳಿಸ್ಲಾ ಇವನೊಬ್ಬನ ಮಲ್ಗಬೇಕಾದ್ರೆ ಏನಾದರೂ ಯೋಚನೆ ಮಾಡ್ದಂತಿರ್ತಾನೆ ಲೇ ನೀನು ಅವನಿಗೇನೋ ನೆನಪು ಮಾಡಿದ ನನ್ನ ಹೋಯ್ತತ್ತಲ್ಲೇ ಮುಚ್ಕೊಂಡಿರಲ್ಲೇ ಓ ಹಂಗ ಬೆಳಗ್ಗೆ 5 ಗಂಟೆವರೆಗೆ ಅವ್ನ ಫ್ಯೂಚರ್ ಬಗ್ಗೆ ನೆನ್ ಮಾಡಿ ಅಳಿಸ್ತೀನಿ ನೋಡ್ತೀಯಾ ಓ ನಾನು ಕಮ್ಮಿನಾ ಬೆಳಗ್ಗೆವರೆಗೂ ಅವ್ನ ನೆಕ್ಸ್ಟ್ ನೆನಪು ಮಾಡಿ ಇಲ್ಲ ಅಂತ ಅಳಿಸ್ತಾನೆ ನೋಡ್ತೀಯಾ ಓ ಸರಿ ತಗ ಇವಾಗ ನೋಡು ಮಕ್ಕ ಬೇಡ ಫ್ಯೂಚರಲ್ಲಿ ಏನಾಗಬೇಕಂತ ಯೋಚನೆ ಮಾಡು ನಾನು ಉಸಿರಿರೋವರೆಗೂ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀನಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಒಂದು ರೇಂಜಿಗೆ ಸೆಟ್ಲ್ ಆಗಿದ್ದಾರೆ ನೀನು ಯಾವಾಗ ಸೆಟ್ಲ್ ಆಗ್ತೀಯ ತುಂಬ ಇಷ್ಟ ಕಣೋ ನೀ ನನ್ನ ಜೀವ ಕಣೋ ಫೋನ್ ತಗೋ ಫೇಸ್ಬುಕ್ಕು ವಾಟ್ಸಪ್ಪು ಏನಾರ ಒಂದು ಕೆತ್ಕೋ ನನ್ನ ಜೀವನನ ನಿನ್ನ ಜೊತೆ ಕಳಿಬೇಕು ಸೂಸೈಡ್ ಮಾಡ್ಕೋ ಸೂಸೈಡಾ